ರೈತ ಕಷ್ಟಪಟ್ಟು ಹೊಲದಲ್ಲಿ ದುಡಿತಾನೆ, ಅವನು ಯಾವತ್ತು ಖುಷಿ ಸಿಗುತ್ತೆ? ಒಂದು ಸುಗ್ಗಿ ಕಾಲದಲ್ಲಿ, ಸಂಕ್ರಾಂತಿ ಕಾಲದಲ್ಲಿ ಅವನ ಬೆಳೆನ ಕಣ್ತುಂಬ ನೋಡಿ ಕೈ ಬೆಳೆ ಸಿಕ್ಕಿದಾಗ ಅವನು ತುಂಬ ಆನಂದ ಪಡ್ತಾನೆ. ಹಾಗೆ ನಾನು ಕೂಡ 3 ವರ್ಷಗಳು ನಿರಂತರವಾಗಿ ಎಲ್ಲ ಕಾರಣಗಳನ್ನು ಮೆಟ್ಟಿ ನಿಂತು ಒಂದು ಕಬ್ಜಾ ಸಿನಿಮಾ ಮಾಡಿದ್ದೀನಿ. ಇವತ್ತು ಕರ್ನಾಟಕ ಮಾತ್ರವಲ್ಲ, ಭಾರತದಾದ್ಯಂತ, ಇಡೀ ಪ್ರಪಂಚದಾದ್ಯಂತ ಎಲ್ಲ ದೇಶಗಳು ನನ್ನ ಸಿನಿಮಾ ಬಿಡುಗಡೆಯಾಗಿದೆ. ಕನ್ನಡಿಗರು ಇಷ್ಟಪಟ್ಟಿದ್ದಾರೆ, ಸಿನಿಮಾ ಚೆನ್ನಾಗಿ ಹೋಗ್ತಾಯಿದೆ. ಸೊ ಬೆಳೆ ಕೈ ಹಿಡಿದಿದೆ, ಬೆಳೆ ಕೈಗೆ ಬಂದಿದೆ, ಫಸಲು ಬಂದಿದೆ. ಇದಕ್ಕಿಂತ ಖುಷಿ ಇನ್ನೊಂದಿಲ್ಲ. ಬೇವು ಬೆಲ್ಲ, ಇಷ್ಟು ದಿನ ಬೇವೆ ತಿಂದಿದ್ವಿ ಯುಗಾದಿ ಹಬ್ಬ, ಇವತ್ತು ಬೆಲ್ಲನೂ ಭಗವಂತ ಕೊಟ್ಟಿದ್ದಾನೆ, ಖಂಡಿತ ನನಗೆ ಖುಷಿ ಆಗ್ತಿದೆ. ಕಬ್ಜಾಯಿಂದ ಎಲ್ಲರೂ ಮೇಕಿಂಗ್ನ ತುಂಬ ಇಷ್ಟಪಟ್ಟಿದ್ದಾರೆ, ತುಂಬ ಚೆನ್ನಾಗಾಗಿದೆ, ಎಲ್ಲರೂ ಒಳ್ಳೇದು ಹೇಳ್ತಾ ಇದ್ದಾರೆ. ಸೊ ಸಂತೋಷ ಇದೆ, ಅದ್ರ ಬಗ್ಗೆ ಖುಷಿ ಇದೆ. ಒಂದು ಸಿನಿಮಾ ಮಾಡೋದನ್ನೇ ಭಾಳ ಕಷ್ಟ ಇದೆ. ಅಂಥದ್ರಲ್ಲಿ 5 ಲ್ಯಾಂಗ್ವೇಜಿದ್ದು ಕಾಪಿ ತೆಗೆಯೋದಕ್ಕೆ ಸ್ವಲ್ಪ ಕಷ್ಟ ಇತ್ತು. ಶ್ರಮಪಟ್ಟು ಎಲ್ಲರೂ ಟೀಮ್ ಜೊತೆ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂದರೆ ಎಲ್ಲರ ಜೊತೆ ಚೆನ್ನಾಗಿದ್ದಾರಲ್ವಾ, ಎಲ್ಲರೂ ಸಪೋರ್ಟ್ ಆಗಿದ್ದಾರೆ. ಸೊ ಉಪ್ಪಿ ಸರು, ಸುದೀಪ್ ಸರು, ಶಿವಣ್ಣ ಅವರು. ಸೊ ನಮಗೆ ಅಂದರೆ ಬೇರೆ ಹೀರೋ ಜೊತೆ ಕೆಲಸ ಮಾಡ್ತೀವಿ ಅಂತ ಅನಿಸಿಲ್ಲ ನಮ್ಮ ಯಜಮಾನ್ರಿಗೆ. ಅವರೆಲ್ಲ ಈ ಶಿವಣ್ಣ ಅಂದರೆ ಅಣ್ಣ, ಸುದೀಪ್ ಸರ್ ಜೊತೆನೂ ತುಂಬ ಚೆನ್ನಾಗಿದ್ದಾರೆ. ಉಪ್ಪಿ ಸರು ಕಂಟಿನ್ಯೂ 3 ಸಿನಿಮಾಗಳು ಉಪ್ಪಿ ಸರ್ ಜೊತೆ ಮಾಡ್ಕೊಂಡು ಬಂದಿದ್ದಾರೆ, ಆ ವಿಶೇಷವಾದ ಸಂಬಂಧ ಇದೆ. ಸೊ ಹಂಗಾಗಿ ಅವ್ರಿಗೇನು ಕಷ್ಟ ಆಗಲಿಲ್ಲ. ಕನ್ನಡ ಸಿನಿಮಾ ಮಾಡಿದಾಗ ನನಗೆ ಗೊತ್ತಿರಲಿಲ್ಲ, ಕನ್ನಡ ಸಿನಿಮಾ ನಾವು ಮಾಡ್ಕೊಂಡು ಹೋಗ್ತಿದ್ವಿ. ನಮ್ಮದೇ ಭಾಷೆಯಲ್ಲಿ ಇನ್ನೊಂದು ದೊಡ್ಡ ಸಿನಿಮಾ ಬಂದಾಗ ಅನ್ನಿಸ್ತು ನಾವು ಫ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು ಅಂತ ಅನ್ನಿಸ್ತು. ಪ್ರಯತ್ನ ಮಾಡಿದೆ, ಪ್ರಯತ್ನ ಗೆದ್ದಿದೆ, ಆ ಖುಷಿ ಇದೆ. ನಾನು ಯಾವಾಗಲೂ ಹೇಳೋದಿಷ್ಟೇ, ನಮಗೆ ಯಾವಾಗ್ಲೂ ಈಗ ನೀವು ಫಸ್ಟ್ ರ್ಯಾಂಕ್ ಬರ್ತೀನಿ ಅಂತಂದಾಗ ನಾನು ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಅಂದ್ಕೊಳ್ಳೋದು ತಪ್ಪೇನಿದೆ. ನನ್ನ ಚಂದ್ರದ ಇಷ್ಟೇ, ನನ್ನ ಯಾರನ್ನ ನಾವು ನೋಡಿದ್ರೆ ಕೆಲವರು ಸರ್ ಹೆಂಗೆ ಅಂದರೆ ಕೆಲವರು ಒಬ್ಬೊಬ್ಬರು ಒಂಥರ ಇರುತ್ತೆ. ನಾನು ಬೆಳೆದು ಹೇಗೆ ಅಂತಂದರೆ ಎಲ್ಲವನ್ನು ನೋಡ್ಕೊಂಡು ಕಲ್ತ್ಕೊಂಡು ಬೆಳೆದವ್ ನಾನು. ಸೊ ಎಲ್ಲವನ್ನು ನೋಡ್ಕೊಂಡು ಕಲ್ತ್ಕೊಂಡು ಬೆಳೆದವ್ ನಾನು. ಹಾಗಾಗಿ ನನಗೆ ಯಾರಾದರೂ ಒಂದು ಅಚೀವ್ ಮಾಡಿದ್ರೆ ಕರೆಕ್ಟ್ ನಾನು ಇದನ್ನು ಮಾಡ್ಬೋದಲ್ಲ ಅಂತೇಳಿ ಪ್ರಯತ್ನ ಮಾಡ್ತೀನಿ, ಕೆಲಸ ಮಾಡ್ತೀನಿ. ಭಗವಂತ ನನಗೆ ಗೆಲ್ಸಿದ್ದಾನೆ ಕೂಡ. ನಮಗೆ ಈ ಕರೋನಾಯಿಂದ ಸ್ವಲ್ಪ ಟೈಮ್ ತಗೋದು, ಎರಡು ಅಲೆ ಬಂದಿದ್ದರಿಂದ ನಮಗೆ ಸ್ವಲ್ಪ ಕಷ್ಟ ಆಯಿತು. ಶ್ರೀಕಾಂತಣ್ಣ ಹೇಳ್ದಂಗೆ ಹಗಲು ರಾತ್ರಿ ಕಷ್ಟಪಟ್ಟಿದ್ದಾರೆ. ಹೌದು, ಒಬ್ಬರಿಂದ ಆಗುವಂಥದ್ದೆಲ್ಲ ಇದು. ಏನಂದರೆ ನಮ್ಮ ಯಜಮಾನ್ರಿಗೆ ಒಳ್ಳೆತನಕ್ಕೆ ಇಷ್ಟು ಜನ ಅವ್ರ ಹಿಂದೆ ನಿಂತ್ರಲ್ಲ, ಬೆಂಬಲವಾಗಿ ನಿಂತ್ರಲ್ಲ, ಅದರಿಂದ ಈ ಕಬ್ಜಾ ಆಗಿದೆ. ತುಂಬ ಶ್ರಮ ಪಡ್ತಾರೆ, ತುಂಬ ಕಷ್ಟಪಡ್ತಾರೆ. ಎಷ್ಟೋ ದಿನ ಆಯಿತುಪ್ಪ, ಇವಾಗಲೂ ಅಷ್ಟೇ, ಸಿನಿಮಾ ರಿಲೀಸ್ ಆಯ್ತಲ್ಲ, ತುಂಬ ದಿನ ಆಯಿತು ಅವರು ಸರಿಯಾಗಿ ಟೈಮ್ಗೆ ನಿದ್ದೆ ಮಾಡಿ ತಿಂಡಿ ತಿಂದು. ಹಾಗಾಗಿ ಭಾಳ ಶ್ರಮ ಇದೆ ಅವ್ರದ್ದು. ಯಾವಾಗಲೂ ಆಡ್ಕೊಳ್ಳೋರನ್ನ ದೇವರುಗಳು ಅಂತ ಕರಿಬೇಕು, ಯಾಕಂತಂದರೆ ಅವ್ರು ಎಚ್ಚರಿಸ್ತಿರ್ತಾರೆ ನಮ್ಮ ತಪ್ಪುಗಳನ್ನೆಲ್ಲ. ಸೊ ಹಂಗಾಗಿ ಯಾವತ್ತೂ ನಮ್ಮನ್ನು ನಮಗೆ ಎದುರುಗಡೆ ಇರೋ ಶತ್ರುಗಳನ್ನು ಶತ್ರುಗಳು ಅಂತ ಭಾವಿಸ್ಬಾರ್ದು, ಅವರೇ ನಮ್ಮ ದೇವರುಗಳು ಅಂತ ಭಾವಿಸ್ಬೇಕು. ಯಾಕೆ ಅಂತಂದರೆ ನಮ್ಮ ಜೊತೆ ಇರೋ ಮಿತ್ರರಿಗೆ ನಾವು ಕಾಣಿಸಲ್ಲ, ಪಕ್ಕದಲ್ಲಿರ್ತಾರೆ ಅವ್ರಿಗೆ. ನಮ್ಮ ಎದುರುಗಡೆ ಇರೋ ಶತ್ರುಗಳು ನಮಗೆ ಕಾಣಿಸ್ತಾರೆ, ಅವ್ರು ನಮಗೆ ಮಿರರು. ಮಿರರಲ್ಲಿ ನಮ್ಮ ತಪ್ಪುಗಳು ನೋಡ್ಕೊಳ್ಬೋದು. ಪ್ಯಾನ್ ಇಂಡಿಯಾ ಸಿನಿಮಾ ಅಂದರೆ ಯಾವುದಾದ್ರೂ ತಾಯಿ, ಮಹಾನ್ ತಾಯಿ 5 ಮಕ್ಕಳನ್ನ ಏನಾದರೂ ಹೆತ್ತರೆ ಏನು ಪೇನ್ ಇರುತ್ತೋ ಅಷ್ಟು ಪೇನ್ ಪ್ಯಾನ್ ಇಂಡಿಯಾ ಡೆಲಿವರಿಲಿ ಇರುತ್ತೆ. ಸೊ ಅದು ನಿರ್ಮಾಪಕನೂ ಆಗಿ ನಿರ್ದೇಶಕನೂ ಆಗಿ ಮಾಡಿ ಗೆದ್ದಿರೋದಿದೆಯಲ್ಲ, ಇದು ನನಗೆಲ್ಲವಲ್ಲ, ನನ್ನ ತಂದೆ ತಾಯಿ ಮಾಡಿದ ಪುಣ್ಯ, ಅಥವಾ ನನ್ನ ಟೀಮ್ನ ಎಫರ್ಟು, ಅಥವಾ ಉಪ್ಪಿ ಸರು, ಸುದೀಪ್ ಸರು, ಶಿವಣ್ಣ ಸರ್ ಅಂತ ಲೆಜೆಂಡ್ ಅಂತ ಮುತ್ತುಗಳು ಮಾಡಿರೋ ಆಶೀರ್ವಾದ ಇವತ್ತು ಗೆಲುವು ಕಾರಣ ಆಗಿದೆ. ಆ ವಿಚಾರವಾಗಿ ನಾನು ಏನು ಹೇಳಿದ್ರೂ ಕಮ್ಮಿನೇ ಆಗುತ್ತೆ, ಯಾಕಂದರೆ ನಿಮಗೆ ನೀವೇ ಹೇಳ್ತಾ ಇದ್ರೆ ಹಳ್ಳಿಯಿಂದ ಬಂದು ಅಮಿತಾಬ್ ಸರ್ ಜೊತೆ ಟ್ರೈಲರ್ ಲಾಂಚ್ ಮಾಡಿಸಿದ್ದು ಈಸಿ ವಿಚಾರಲ್ಲ ಅಂತ. ನಿಜ, ಅವರು ಅಷ್ಟು ಇಷ್ಟಪಟ್ಟು ಆ ಸಿನಿಮಾಗೆ ಅವರು ಅಂದರೆ ಈಗ ಟ್ರೈಲರ್ ಅವ್ರು ಲಾಂಚ್ ಮಾಡಿಕೊಟ್ರಲ್ವಾ, ಅದಕ್ಕೆ ಏನು ಹೇಳೋಕ್ಕೂ ಏನು ಹೇಳಿದ್ರು ಕಮ್ಮಿ. ಅಮಿತಾಬ್ ಬಚ್ಚನ್ ಅವ್ರ ಜೊತೆ ನಿಂತು ಒಂದು ಫೋಟೋ ತಗೊಳ್ಳೋದಕ್ಕೂ ಅಸಾಧ್ಯವಾದ ಮಾತು. ಕೆಲವೆಲ್ಲ ಯಾವುದೋ ಪುಣ್ಯ ಜನ್ಮದ ಪುಣ್ಯಗಳು ನಡ್ಕೊಂಡು ಹೋಗ್ಬಿಡುತ್ತೆ. ನನಗೆ ಆನಂದ್ ಪಂಡಿತ್ ಸರ್ ಸಿಕ್ಕಿದ್ರು, ಅವ್ರ ಥ್ರೂ ಅವ್ರಿಗೆ ಚೆನ್ನಾಗಿ ಕ್ಲೋಸ್ ಇದ್ದರು, ನಮ್ಮ ಸಿನಿಮಾ ಕಂಟೆಂಟ್ ಚೆನ್ನಾಗಿತ್ತು, ಇವೆಲ್ಲವನ್ನು ನೋಡಿ ಅದು ಸಾಧ್ಯ ಆಯಿತು. ಒಟ್ಟಾರೆಯಾಗಿ ನಂದು ಯಾವುದೋ ಜನ್ಮದ ಪುಣ್ಯ ಅಂತ ಅಂದ್ಕೊಳ್ತೀನಿ ಸರ್. ಏನು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೊರಟೆ ಸಪೋರ್ಟ್ ದೇವರು ಕೂಡ ಸಪೋರ್ಟ್ ಮಾಡಿದೆ, ಎಲ್ಲದಕ್ಕೂ ಪ್ಯಾನ್ ಇಂಡಿಯಾ ಸ್ಟಾರ್ಗಳು ಎಲ್ಲವೂ ಸಪೋರ್ಟಾಗಿ ಬಂತು, ಅದು ಹಾಗಾಗಿ ಹೋಯ್ತು ಸರ್. ಸರ್, ಕೆಲವೆಲ್ಲ ನಾವು ಮಾಡಿದ್ವಿ ಅನ್ಕೋತೀವಿ, ಕೆಲವೆಲ್ಲ ನಾವು ಮಾಡೋದಲ್ಲ ಸರ್. ಟ್ರೂತು, ಆನೆಸ್ಟಿ, ಎಫರ್ಟ್ ಇದ್ದರೆ ದೇವರು ಭಗವಂತ ಅದನ್ನು ಕರ್ಕೊಂಡು ಹೋಗ್ತಾನೆ, ತೊಗೊಂಡು ಹೋಗ್ತಾನೆ. ಸೊ ಇವತ್ತು ಅದು ಆಗಿದೆ ಸರ್. ಸೊ ನಾನು ಮಾಡಿದೆ ಅನ್ನೋದಕ್ಕಿಂತ ಹೆಚ್ಚಿಗೆ ನನ್ನದೊಂದು ಎಫರ್ಟ್ ಇತ್ತು, ನನ್ನ ಟೀಮ್ ಎಫರ್ಟ್ ಇತ್ತು, ಅದಾಗಿದೆ ಸರ್.
ನಾವು ಇವತ್ತು ಏನು ಈಸಿಯಾಗಿ ಲೆಜೆಂಡ್ಗಳ ಬಗ್ಗೆ ಮಾತಾಡ್ತೀವಿ, ಲೆಜೆಂಡ್ ಆಗೋದೆಲ್ಲ ಅಷ್ಟು ಈಸಿ ಅಲ್ಲ ಸರ್. ಇಂಥ ಕಾರ್ಯಗಳಿದಾವಲ್ಲ, ಅವ್ರಿಗೆ ಆಕ್ಸಿಡೆಂಟ್ ಆಗಿ ಸಿವಿಯರಲ್ಲಿದ್ದರು, ಮಾತಿನಂತೆ ನಡೆದು ನುಡಿದಂತೆ ನಡೆದ್ರಲ್ಲ, ಈ ಒಂದು ಕಾರಣಗಳಿಗೆ ಕೆಲವರೆಲ್ಲ ದೊಡ್ಡ ಮನುಷ್ಯರಾಗೋದು, ಈ ಒಂದು ಕಾರಣಗಳಿಗೆ ಕೆಲವರೆಲ್ಲ ಲೆಜೆಂಡ್ರಿ ಲಿಸ್ಟಿಗೆ ಸೇರೋದು. ಅವ್ರ ಬಗ್ಗೆ ನಾನು ಮಾತಾಡೋದು ತುಂಬ ಕಡಿಮೆ ಅಂತ ಅನಿಸುತ್ತೆ, ಅಥವಾ ಮಾತಾಡೋಷ್ಟು ಯೋಗ ನಮಗಿಲ್ಲ ಅನ್ನೋ ಅಂತಲೂ ಅನಿಸುತ್ತೆ. ಯಾಕಂತಂದರೆ ಅವರು ಎಲ್ಲಿ ನಾವೆಲ್ಲಿ ಸರ್, ನನ್ನ ಪುಣ್ಯ ಇದೆ, ಯಾವುದೋ ಜನ್ಮದ ಪುಣ್ಯ. ಎಲ್ಲರೂ ಇಷ್ಟಪಟ್ಟಿದ್ದು ನಮ್ಮ ಸಂತೋಷ, ಯಾಕಂದರೆ ನಮ್ಮ 3 ವರ್ಷದ ಶ್ರಮ ಇದು. ಈಗ ಎಲ್ಲರ ಅಭಿಪ್ರಾಯನೂ ಒಂದೇ ಥರ ಇರಲ್ಲ, ಸೊ ಎಲ್ಲ ಬೆರಳು ಒಂದೇ ಸಮ ಇಲ್ಲ ಅನ್ನೋಂಗೆ ಎಲ್ಲರ ಅಭಿಪ್ರಾಯನೂ ಒಂದೇ ಥರ ಆಗಬೇಕಂತಿಲ್ಲ. ಕೆಲವೊಮ್ಮೆ ಇಷ್ಟ ಆಗುತ್ತೆ, ಕೆಲವೊಮ್ಮೆ ಇಷ್ಟ ಆಗಲ್ಲ. ನೋಡೋಣ, ಇಷ್ಟ ಆದರೂ ತೊಗೋಬೇಕು, ಇಷ್ಟ ಆಗಿಲ್ಲ ಅಂದರೂ ಅದನ್ನು ತೊಗೋಬೇಕು. ಮುಂದಿನ ಸಿನಿಮಾಗೆ ಏನು ಮಾಡಬೇಕು, ಮತ್ತೆ ಏನು ಅವ್ರ ಕಡೆಯಿಂದ ಬದಲಾವಣೆ ಇನ್ನೇನಾಗಬೇಕು, ಇಲ್ಲ ಈಗಿರೋದು ಹೆಂಗಿದೆ ಅಂತ, ಅದರಿಂದ ನಾವು ಎಲ್ಲದನ್ನು ಹೊಸದಾಗೆ ತೊಗೋಬೇಕು. ಯಾಕಂದರೆ ನಾವು ಏನೋ ಮಾಡಿಬಿಟ್ಟಿದ್ದೀವಿ ಅಂತ ಯಾವತ್ತೂ ಇರಬಾರ್ದು. ಅದು ಬೆನ್ನಿಗೆ ಭಾರವಾಗುತ್ತೆ ನಾವು ಅದನ್ನು ಹೊತ್ಕೊಂಡ್ರೆ. ನಾನೇನೋ ಮಾಡಿದೆ, ನಾನೇನೋ ತಂದೆ ಅಂದರೆ ಅದು ನಮಗೆ ಭಾರವಾಗುತ್ತೆ. ಸೊ ಭಾರ ಯಾವತ್ತು ಮನುಷ್ಯ ಹೊತ್ಕೋಬಾರ್ದು, ಮುಂದೆ ನಮ್ಮ ಪ್ರಯಾಣ ಸಾಗಲ್ಲ. ಸೊ ಏನೇ ಬಂದರೂ ತಗೊಳ್ಳೋಣ, ಚೆನ್ನಾಗಾಗಿದೆ ಅದು ಖುಷಿ ಇದೆ. ಚೆನ್ನಾಗಿದೆ ಅನ್ನೋರು ಮಾತ್ರ ನಮ್ಮವರಲ್ಲ, ಚೆನ್ನಾಗಿಲ್ಲ ಅಂತ ಓಪನ್ನಾಗಿ ಹೇಳ್ತಾರಲ್ಲ ಅವರು ನಮ್ಮವರೇ. ಯಾಕೆಂದರೆ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅವ್ರು ನಮ್ಮನ್ನು ಇನ್ನೂ ಒಂದು ದಾರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕೆಲವೊಂದು ಹೇಳ್ಬೋದು, ಕೆಲವೊಂದು ಹೇಳೋಕ್ಕಾಗಲ್ಲ ಸರ್. ಈಗ ಈ ಊರನ್ನು ಪಕ್ಕದೂರಲ್ಲಿ ಹೋಗಿ ದರ್ಬಾರ್ ಮಾಡ್ತಿದ್ರೆ ಜನ ಏನು ಮಾಡ್ತಾರೆ ಇಲ್ಲಿ ನೋಡೋಣ. ಒಂದು ಸತಿ ಗೊತ್ತಾಗದೆ ಬಿಟ್ಕೊಳ್ತಾರೆ, ಎರಡು ಸತಿ ಬಿಟ್ಕೊಳ್ತಾರೆ, ಮೂರನೇ ಸತಿ ಎತ್ಕೊಳ್ರೋ ಮಚ್ಚು ಅಂತ ಕೂತ್ಕೊಳ್ತಾರೆ. ಕಬ್ಜಾ ಕೂಡ ಅಂಥದ್ದೊಂದು ಇದಕ್ಕೆ ಸಿಕ್ಕಾಕೊಳ್ತು ಅಂತ ನಾನು ಭಾವಿಸ್ತೀನಿ. ಬಟ್ ಕಲೆಕ್ಷನ್ ವಿಷಯದಲ್ಲಿ ಎಕ್ಸ್ಟ್ರಾಡ್ನರಿ ಇದ್ದೀನಿ. ಸಿನಿಮಾ ಬಿಡುಗಡೆ ಆಗೋದು 10 ಗಂಟೆಗೆ, ನಮಗೆ ನಾರ್ತಿಂದ 6 ಗಂಟೆಗೆ 150 ವಿಡಿಯೋಗೆ ಬರೋಷ್ಟು ಆಗ್ತದೆ. ಸೊ ಇಂಟೇನ್ ನನಗೆ ಗೊತ್ತು, ಓ ಪಕ್ಕದೂರು ಗೌಡನ್ನ ಈ ಊರಲ್ಲಿ ಬಿಟ್ಕೊಳ್ತಾ ಇಲ್ಲ ಅಥವಾ ಈರೋ ಜಲಸ್ ತೊಗೊಂಡಿದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇದೆ. ಬಟ್ ನಾವು ಏನು ಮಾಡೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ. ಆದರೂ ಅಲ್ಟಿಮೇಟ್ ಅಲ್ಲಿ ಕೂಡ ಜನ ಇದ್ದಾರೆ, ಅಲ್ಲಿ ಕೂಡ ಪ್ರೇಕ್ಷಕರಿದ್ದಾರೆ, ಅಲ್ಲಿಂದು DCR ಬಂದಿದೆ. ನಮ್ದು ಏನೇನು ಇಲ್ಲಿಂದ ಹೋಗಿ ಗೆದ್ದಿದ್ದಾವೆ ಅವ್ರಿಗಿಂತ ನಾವೇನೂ ಕಮ್ಮಿ ಇಲ್ಲ. ಸೊ ಅದು ಗೆಲುವು ನಮಗೆ. ಯಾವುದೋ 2 ಯೂಟ್ಯೂಬರ್ಸ್ ಮಾತಾಡಿ ಹಾಕ್ಬಿಟ್ಟು ಅವನು ಏನೋ ಮಾಡಿದೆ ಅದನ್ನು ನಾನು ಅಂದ್ಕೊಳ್ಳಲ್ಲ. ಇಲ್ಲಿ ಕೂಡ ನಾನು ಎಲ್ಲೋದ್ರೂ ಪಾರ್ಟ್ 2 ಯಾವಾಗ ಸರ್, ಪಾರ್ಟ್ 2 ಯಾವಾಗ ಸರ್ ಅಂತಾರೆ, ಪ್ರೇಕ್ಷಕರು ಕೂಡ ಉತ್ತರಕ್ಕೆ ಅಷ್ಟೇ ನಾನು ಆನ್ಸರ್ ಮಾಡ್ತೀನಿ. ಎಲ್ಲ ಒಂದು ಕಡೆ ಸರ್, ಈಗ ನನಗೇನೆ ನನ್ನ ಫ್ರೆಂಡ್ ಒಬ್ಬ, ನನಗೆ ನಾನು ತುಂಬ ಒಳ್ಳೆಯ ಅಂತ ಭಾವಿಸ್ಕೊಳ್ತೀನಿ. ನನ್ನ ಫ್ರೆಂಡ್ ಒಬ್ಬ ಏನಾದರೂ ಅಚೀವ್ ಮಾಡ್ತಾವನೆ ಅಂದರೆ ಚೆನ್ನಾಗಿರಲಿ ಅಂತ ಮನಸ್ಸಿದ್ರು ಕೂಡ ಒಳಗಡೆ ಹೌದು ಮಾಡ್ತಾವನ ಅಂತ ಇನ್ನೊಬ್ಬ ಇರ್ತಾನೆ ಒಳಗಡೆ, ಅವನು ಕಾಲು ಎಳಿತಾನೆ. ಹಾಗೆ ನಮ್ಮಲ್ಲಿ ತುಂಬ ಒಳ್ಳೆಯ ಸ್ನೇಹಿತರುಗಳು ಜಲಸಲ್ಲಿ ನಮ್ಮಲ್ಲೇ ಮಾತಾಡಬಹುದು. ಬಟ್ ಅಲ್ಟಿಮೇಟು ಸಕ್ಸಸ್ ಕೊಡೋದು ಪ್ರೇಕ್ಷಕ. ನೋಡಿ ಸರ್, ಒಂದು 100 ಡೇ ಸಿನಿಮಾ ಆಗುತ್ತೆ, ಒಂದು 100 ಡೇ ಸಿನಿಮಾ ಆಗುತ್ತೆ, ಸೂಪರ್ ಹಿಟ್ ಅನಿಸುತ್ತೆ, ಗ್ಲೋಬಲ್ ಹಿಟ್ ಅನಿಸುತ್ತೆ. ಅದ್ರ ಶೇರ್ ನಂದು ಸ್ಯಾಟಲೈಟ್ ಸಮ ಇರಲ್ಲ, ಚಿತ್ರಲ್ಲಾಗಿ ಹೇಳ್ತೀನಿ. ಯಾವುದು ಹಿಟ್ಟು ನಂದು, ಒಂದು ಸ್ಯಾಟಲೈಟ್ಗೆ ಒಂದು 100 ಡೇ ಸೂಪರ್ ಹಿಟ್ ಸಿನಿಮಾ ಅದಕ್ಕೆ ಈಕ್ವಲ್ ಇರಲ್ಲ. ಇದು ಸತ್ಯ, ಇದು ನಾನು ನಿಮ್ಗೆ ರೆಕಾರ್ಡ್ ಕೊಡ್ತೀನಿ. ಸೊ ಗೆಲುವು ಅನ್ನೋದನ್ನು ಪ್ರೇಕ್ಷಕರು ಕೊಡಬೇಕು, ಪ್ರೊಡ್ಯೂಸರ್ ತೊಗೋಬೇಕು, ಅದೇ ಅಲ್ಟಿಮೇಟ್ ಗೆಲುವು. ಗೆಲುವುಗಳಲ್ಲಿ 2 ವಿಧ ಇದೆ ಸರ್, ಸಿನಿಮಾ ಇಂಡಸ್ಟ್ರಿಲಿ 2 ಗೆಲುವು ಇದೆ ಸರ್, ಎಲ್ರಿಗೂ ಗೊತ್ತು. ಯಾರು ಹೇಳಲ್ಲ, ನಾನು ಹೇಳ್ತೀನಿ ಸರ್. ನಾನು ಉಪೇಂದ್ರ ಅವ್ರ ಜೊತೆ ಇರೋದ್ರಿಂದ ಸ್ವಲ್ಪ ನೇರ ಮಾತಾಡ್ತೀನಿ ಸರ್. ಒಂದು 25 ಥಿಯೇಟ್ರ್ ಸಿನಿಮಾ ಹಾಕ್ಕೊಂಡು, ಒಂದು 2-3 ಸ್ಕ್ರೀನ್ ಸಿನಿಮಾ ಹಾಕ್ಕೊಂಡು, ಪುಷಪ್ ಮಾಡಿಕೊಂಡು, ರೆಡ್ ಮಾರ್ಕ್ ತೋರಿಸ್ಕೊಂಡು, ಜನಾಂಗ ಕರ್ಕೊಂಡು, ಒಂದು ಹಂಗೆ ಅಷ್ಟು ದೊಡ್ಡದಾಗಿ ಮಾಡ್ಕೊಳ್ಳೋದು ಒಂದು ಗೆಲುವು. 400 ಥಿಯೇಟ್ರ್ ಹಾಕ್ಕೊಂಡು, 40 ಶೋ ಒಂದೊಂದು ಮಾಲಲ್ಲಿ, ಒಂದೊಂದು ಮಾಲಲ್ಲಿ 17 ಶೋ ಹಾಕ್ಕೊಂಡು, 20-20 ಶೋ ಹಾಕ್ಕೊಂಡು, ಅದನ್ನು ಹಂಗೇ ಚಿಕ್ಕದು ಮಾಡ್ಕೊಳ್ಳೋದು ಒಂದು ಗೆಲುವು. ಆದರೆ ಎರಡೂ ಗೆಲುವು ಗೆಲುವೇ. ಈ ಗೆಲುವು ಹೆಂಗಿರುತ್ತೆ ಅಂದರೆ, ಈ ಥರ ಮಾಸ್ ಸಿನಿಮಾಗಳದ ಒಂದು ಸ್ಯಾಟಲೈಟ್ಗೆ ಆ ಥರ ಗೆಲುವು ಈಕ್ವಲ್ ಆಗಲ್ಲ, ಬಟ್ ಗೆಲುವು ಗೆಲುವೆ. ನನ್ನ ಮಗನಿಗೆ ಇನ್ನೂ ಕಲೆ ಬಗ್ಗೆ ಏನೂ ಗೊತ್ತಿಲ್ಲ, ಅವನಿಗೆ ಇದು ಹೊಸದು. ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ, ಇಷ್ಟಪಟ್ಟರು. ನಾವು ಸಿನಿಮಾ ರಿಲೀಸ್ ದಿನ ಮಧ್ಯಾಹ್ನ ಶೋಗೆ ಹೋದಾಗ ತುಂಬ ಜನ ಬಂದು ಮಾತಾಡ್ಸಿದ್ರು. ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ ಅಂದರೆ ಆ ಬರೋದು ಒಂದು ಸಾಂಗಲ್ಲಿ ಬರ್ತಾನೆ ಹಚ್ಚಿರು, ಸೊ ಅದನ್ನು ಬಂದು ಎಲ್ಲರೂ ಮಾತಾಡಿಸ್ತಾ ಇದ್ರು. ನಂಗೆ ಭಾಳ ಖುಷಿ ಆಯ್ತದು. ಏನಂದರೆ ಇನ್ನೇನು ಬೇಕು ಹೇಳಿ ತಾಯಿ, ಕಬ್ಜಾ 1 ಎಷ್ಟು ಎಲ್ಲರೂ ಕಾಯ್ತಾ ಇದ್ರು, ಕಬ್ಜಾ 2 ಇನ್ನೂ ಹೆಚ್ಚು ನಮ್ಮ ಮೇಲೆ ಹೊರೆ ಇದೆ, ಅದು ಇನ್ನೂ ಚೆನ್ನಾಗಿ ಮಾಡಬೇಕು. 3 ಜನ ಇವಾಗಿದ್ದಾರೆ, ಈಗ ಎಲ್ಲರೂ ಹೇಳ್ತಾ ಇರೋದು ಅದೇ, ಶಿವಣ್ಣ, ಸುದೀಪ್ ಸರ್, ಉಪ್ಪಿ ಸರು,
ಇವಾಗ ಮೂರು ಜನ ಕಬ್ಜಾ ಟೂ ಅಲ್ಲಿ ಹೇಗಿರ್ತಾರೆ, ಹೇಗಾಗುತ್ತೆ ಅನ್ನೋದೊಂದು ಕಾತರ ಇದೆ. ಸರ್, ಕಬ್ಜಾ ಅನ್ನೋ ಸಿನಿಮಾ ಇದೆಯಲ್ಲ ಸರ್, ಸುಮ್ಮನೆ ಒಂದು ಲೊಕೇಶನ್ಗೆ ಹೋಗ್ಬಿಟ್ಟು ಕ್ಯಾಮ್ರಾ ಇಡೋ ಸಿನಿಮಾ ಅಲ್ಲ ಸರ್. ಫಸ್ಟು ಕ್ರಿಯೇಟ್ ಮಾಡಿ, ಪ್ಲ್ಯಾನ್ ಮಾಡಿ, ಸೆಟ್ ಹಾಕ್ಕೊಂಡು, ಲೈಟ್ ಎಲ್ಲಿಡಬೇಕು, ಲೈಟ್ ಎಲ್ಲಿಂದ ಬರಬೇಕು, ಸೋರ್ಸ್ ಎಲ್ಲಿಂದ ಬರಬೇಕು, ಸ್ಮೋಕ್ ಎಲ್ಲಿಂದ ಬರಬೇಕು, ಡಸ್ಟ್ ಎಲ್ಲಿಂದ ಬರಬೇಕು, ಇದೆಲ್ಲ ಮೂರು ದಿನ ಶೂಟಿಂಗ್ ಥರನೇ ರಿಹರ್ಸಲ್ ಮಾಡಿ ನಾಲ್ಕನೇ ದಿನ ಹೋಗಿ ಶೂಟ್ ಮಾಡಿರೋ ಸಿನಿಮಾ ಸರ್ ಇದು. ಈಗ ಲೈಟಿಂಗ್ ಸ್ಪೆಷಲಿಸ್ಟ್ಗಳು ಮೂರು ಜನ ಬಂದು ಈ ಲೈಟ್ ಇಲ್ಲಿಂದ ಬರಬೇಕು ಅಂದರೆ ಅದು ಓಪನ್ ಮಾಡಬೇಕು, ಇಷ್ಟೆಲ್ಲವನ್ನೂ ಎಫರ್ಟ್ ಹಾಕ್ಕೊಂಡು ಮಾಡಿರೋ ಸಿನಿಮಾ ಇದು ಸರ್. ಹಾಗಾಗಿ ಕಬ್ಜಾ ಸಿನಿಮಾ ತಪಸ್ಸು ಬಗ್ಗೆ ನಾನೇ ಹೇಳ್ತೀನಿ, ನಾಟ್ ಈಸಿ ಸರ್, ನಾಟ್ ಈಸಿ. ರಿಸಲ್ಟು ಪ್ರೇಕ್ಷಕಂದು ಅದು ಅಫ್ಕೋರ್ಸ್ ಒಪ್ಕೊಳ್ಳೋಣ, ಏನಿದ್ರೂ ಒಪ್ಕೊಳ್ಳೋಣ, ಬಟ್ ಮೇಕಿಂಗ್ ಮಾಡೋಕ್ಕೆ ತುಂಬಾ ಎಫರ್ಟ್ ಬೇಕು, ತುಂಬಾ ಹಣ ಬೇಕು, ತುಂಬಾ ಬ್ರೈನ್ ಬೇಕು, ತುಂಬಾ ಸಮಯ ಬೇಕು, ತುಂಬಾ ಮ್ಯಾನ್ ಪವರ್ ಬೇಕು. ಸೊ ಕಬ್ಜಾ ಅಂತ ಪ್ರಯತ್ನಗಳು ಇದಾವಲ್ಲ, ಇವೆಲ್ಲ ಗ್ಲೋಬಲಿ ಪ್ರಯತ್ನಗಳು, ಇವೆಲ್ಲ ಕಷ್ಟ ಸರ್ ಇವೆಲ್ಲ. ಸೊ ಆ ಥರದ್ದೊಂದು ಪ್ರಯತ್ನ ನಾವು ಮಾಡಿದ್ವಿ, ಅದು ಕನ್ನಡದಿಂದ ಹೋದಂಥ ಒಂದು ಸಿನಿಮಾ. ಇಲ್ಲಾಂದರೆ ಹಿಂದಿಯವ್ರು ನನಗೆ ಕೊಡಿ, ತಮಿಳವ್ರು ನನಗೆ ಕೊಡಿ ಅಂತ ಸುಮ್ಮನೆ ತೊಗೊಂಡೆಲ್ಲ ಹಾಕ್ಕೊಳ್ಳಲ್ಲ. ಅಥವಾ ನನ್ನ ಸಿನಿಮಾ ಇವತ್ತು ನನಗೆ ಖುಷಿಯಾಗುತ್ತೆ ಸರ್, ಬೆಂಗಳೂರು ತುಮಕೂರು ಮೈಸೂರು ಅಂದಂಗಿದೆ, ಫ್ಯೂಜಿ ಆಸ್ಟ್ರೇಲಿಯಾ ಸಿಂಗಾಪುರ್ ಮಲೇಷಿಯಾ ಯು ಕೆ ಕೆನಡಾ ಇಟಲಿ, ನಾನು ಕೇಳಲಾರ್ದು ಈ ಸಿನಿಮಾದ ಎಷ್ಟೋ ಡಿಕ್ಷನರಿ ನೋಡಿಕೊಂಡೆ, ಅಂಥ ಕಂಟ್ರೀಸಲ್ಲಿ ನನ್ನ ಸಿನಿಮಾ ಇವತ್ತು ರನ್ ಆಗಿದೆ. ಕತಾರ್ ಗಲ್ಫ್ ಕಂಟ್ರೀಸ್ ಸಿಕ್ಸ್ ಆರು ದೇಶಗಳು, ದುಬೈ ಕತಾರ್ ಇವೆಲ್ಲ ಸರ್. ನಾನು ಯಾವಾಗ ಚಿಕ್ಕ ವಯಸ್ಸಲ್ಲಿ ಒಂದಷ್ಟು ದೇಶಗಳಿಂದ ನಾವು ಕೇಳಿಕೊಂಡು ಓದ್ಕೊಂಡಿದ್ವಿ. ಇವಾಗ ನಾನು ಕೇಳಲಾರ ದೇಶದ ಹೆಸರುಗಳನ್ನೆಲ್ಲ ನನ್ನ ಸಿನಿಮಾ ಬಿಸ್ನೆಸ್ಗೆ ತೊಗೊಂಡೋಗಿದ್ದಾರೆ. ಸೊ ಇದು ಒಂದು ಕನ್ನಡಿಗನಾಗಿ, ಕನ್ನಡ ಸಿನಿಮಾ ನಿರ್ದೇಶಕನಾಗಿ ನನಗೆ ಒಂದು ಪ್ರೌಡ್ನೆಸ್ ಇದೆ ಸರ್. ನಮ್ಮ ಕೋಲಾರ ಥಿಯೇಟರ್ ಕೊಡಿ ಸರ್, ಚಿಕ್ಕಬಳ್ಳಾಪುರ ಥಿಯೇಟರ್ ಕೊಡಿ ಸರ್, ಮಂಡ್ಯ ಥಿಯೇಟರ್ ಕೊಡಿ ಸರ್ ಅಂತಿದ್ದೆ. ಇವತ್ತು ಕತಾರಕ್ಕೆ ಕೊಡಿ ಸರ್, ದುಬೈ ಕೊಡಿ ಸರ್, ಮಲೇಷ್ಯಾ ಕೊಡಿ ಸರ್ ಅಂತಾರಲ್ಲ. ಸೊ ಇದು ನನ್ನ ಪರ್ಸ್ನಲಿ ವೈಯಕ್ತಿಕವಾಗಿ ಖುಷಿ ಕೊಟ್ಟಿದೆ ಸರ್. ಅಲ್ಲೂ ಅರ್ಜುನ್ ಅವ್ರಿಗೆ ಕತೆ ಹೇಳಿದ್ದಲ್ಲ ಚಂದ್ರು ಸರ್, ಅವರು ಒಬ್ಬರು ಪ್ರೊಡ್ಯೂಸರ್ ಹತ್ರ ಮಾತಾಡಿದ್ದು, ಆ ಪ್ರೊಡ್ಯೂಸರ್ ಕಡೆಯಿಂದ ಆ ಥರ ಚಂದ್ರು ಸರ್ಗೆ ಕಾಮೆಂಟ್ ಸಿಕ್ಕಿದ್ದು. ಸೊ ಹಾಗಾಗಿ ಅವರು ಅಲ್ಲೂ ಅರ್ಜುನ್ ಅವ್ರಿಗೆ ಡೈರೆಕ್ಟಾಗಿ ಹೋಗಿ ಅಪ್ರೋಚ್ ಮಾಡಿಲ್ಲ ಯಾವತ್ತು. ಈಗ ಇಷ್ಟಪಡ್ತಾ ಇದಾರಲ್ಲ, ಅದು ಆ ಸಂತೋಷ ಇದೆ ನಮಗೆಲ್ಲರಿಗೂ. ಕಬ್ಜಾ ಟೂ ಇನ್ನೂ ತುಂಬ ಚೆನ್ನಾಗಿ ಮಾಡೋಣ, ಎಲ್ಲರೂ ಸೇರಿ ಮಾಡಿದ್ರೇ ಅದು ಕೆಲಸ ಅನ್ಸ್ಕೊಳ್ಳೋದು. ನೀವೇ ಹೇಳಿದ್ರಿ ಅನ್ನದಾತ ದಣಿ ಅಂತ, ಅದು ಒಬ್ಬರಿಂದನೇ ಆಗಲ್ಲ, ಎಲ್ಲರೂ ಸೇರಿದ್ರೇ ಅದು ಖುಷಿಯಾಗುತ್ತೆ, ಅದು ಎಲ್ಲರೂ ಹೇಳಿದಾಗ ಸಂತೋಷ ಆಗುತ್ತೆ. ನೇಮೇ ಒಂದು ಹೊಸದಾಗಿರಲಿ ಅಂತ ಸಾಕಷ್ಟು ಒಂದು ಸಾವಿರ ಹೆಸರು ಬರ್ಕೊಂಡು ಡಿಫ್ರೆಂಟ್ ಆಗಿರಲಿ ಅಂತಲೇ ಹೊರಟಿತ್ತು. ನೀವು ಹೇಳಿದ್ಮೇಲೆ ಗೊತ್ತಾಗ್ತದೆ ಆರ್ ಕೇಶವಾರ ಅಂತ, ಆರ್ ಚಂದ್ರು ಕೇಶವಾರ ಅಂತ, ಆರ್ ಕೇಶವಾರ ಅಂತ ಈಗ ನೀವು ಹೇಳಿದ್ಮೇಲೆ ಗೊತ್ತಾಗ್ತಿದೆ ನನಗೆ. ಸತ್ಯವಾಗಲೂ ಇದು ನಾವು ಯಾವುದೇ ನನ್ನ ಊರ ಮೇಲೆ ನನ್ನ ಪ್ರೀತಿ ಇದೆ. ಅಫ್ಕೋರ್ಸ್ ನಾನು ಹುಟ್ಟಿ ಬೆಳೆದಂಥ ಊರು ಮೇಲೆ, ನಾನು ಹುಟ್ಟಿ ಬಂದಂಥ ಟೌನ್ ಮೇಲೆ, ಶಿಡ್ಲಘಟ್ಟ ನಮ್ಮೂರು ಇವೆಲ್ಲದ್ರ ಮೇಲೆ ನನಗೊಂದು ಪ್ರೀತಿ ಇದೆ. ಎಲ್ರಿಗೂ ಇರುತ್ತೆ, ನನಗೆ ಅಲ್ಲ ಎಲ್ಲರಿಗೂ ಇರ್ತದೆ, ಅವ್ರ ಮನೆ ಅವ್ರ ಊರು ಅವ್ರಿಗೆಲ್ಲರಿಗೂ ಇರುತ್ತೆ, ಹಂಗೆ ನನಗೂ ಇದೆ. ಹಂಗಂತ ಅಷ್ಟು ಸಿನಿಮಾದಲ್ಲಿ ತುರುಕುವಷ್ಟು ಟೈಟ್ಲ್ ಕೆಳಗಡೆ ಹಾಕೋಷ್ಟು ಪ್ರೀತಿ ಇದೆ, ಸಿನಿಮಾದಲ್ಲಿ ತುರುಕುವಷ್ಟು ಇದು ನನಗಿಲ್ಲ. ಅದೊಂದು ಡಿಸೈನ್ ಮಾಡಿಕೊಂಡ್ವಿ, ಅರ್ಕೇಶ್ವರ ಸಂಕೇಶ್ವರ ಅನ್ನೋತಕ್ಕಂಥ ಎರಡು ಪ್ಯಾನ್ ಇಂಡಿಯಾ ಹೆಸರುಗಳು ಬೇಕಾಗಿತ್ತು, ಆ ಡಿಸೈನಲ್ಲಿ ಬಂದಂಥ ಹೆಸರುಗಳು. ಮದುವೆ ಆಗಿ 13 ವರ್ಷ ಆಯಿತು, 14ನೇ ವರ್ಷದಲ್ಲಿ ನಡೀತಾ ಇದೆ, ಸಂತೋಷ ಇದೆ, ಖುಷಿ ಇದೆ, ಮೂರು ಜನ ಮಕ್ಕಳಿದ್ದಾರೆ, ಚೆನ್ನಾಗಿ ನಡೀತಾ ಇದೆ, ಸುಖ ಸಂಸಾರ. ದೇವರ ಆಶೀರ್ವಾದ ಇದ್ರೆ ಎಲ್ಲ ಚೆನ್ನಾಗಾಗುತ್ತೆ. ಅವ್ರು ಹಗಲು ರಾತ್ರಿ ಸಿನಿಮಾನೇ ಮಾತಾಡೋದು, ಯಾವಾಗಲೂ ಸಿನಿಮಾ ಬಗ್ಗೆಲೇ ಇರ್ತಾರೆ. ಈಗ ಒಂದು ಆಯ್ತಂದರೆ ನೆಕ್ಸ್ಟ್ ನಾನು ಏನು ಮಾಡಬೇಕು, ಮುಂದೆ ಏನು ಮಾಡಬೇಕು, ಈ ಸಿನಿಮಾದಲ್ಲಿ ಮೇಕಿಂಗ್ ಇಷ್ಟ ಆಗಿರಲಿಲ್ಲ, ನಾನು ಈ ಕಬ್ಜಾದಲ್ಲಿ ಮೇಕಿಂಗ್ ಚೆನ್ನಾಗಿ ಕೊಡಬೇಕು, ಒಳ್ಳೆ ಕತೆ ಕೊಡಬೇಕು. ಅವರು ಹಗಲು ರಾತ್ರಿ ಸಿನಿಮಾದಲ್ಲೇ ಇರ್ತಾರೆ. ನಮ್ಮ ಮಾವ ನಮಗೊಂಥರ ದೇವ್ರ ಸಮಾನ, ಇವತ್ತು ಅವರಿಲ್ಲ. ನನ್ನ ಹೆಂಡತಿ ತುಂಬ ಕಲ್ಚರ್ಡ್ ಒಂದು ಹೆಣ್ಮಗುನ ಅವ್ರು ನನಗೆ ಕೊಟ್ಟಿದ್ದಾರೆ, ಅವ್ರಿಗೆ ಯಾವತ್ತೂ ನಾನು ಚಿರಋಣಿ. ನೀವು ನನ್ನ ಮಗನ್ನ ಕೇಳಿದ್ರಿ, ನನ್ನ ಮಗ ಖಂಡಿತ ನನ್ನ ಮಾವನವರ ತದ್ರೂಪನೇ ನನ್ನ ಮಗ, ಅವರಿಲ್ಲ ಅನ್ನೋ ನೋವನ್ನು ನನ್ನ ಮಗ ಅದನ್ನು ಮರೆಸ್ತಾರೆ. ಒಂದು ಊರಿಂದ ಒಂದು ಊರಿಗೆ ಹೋಗ್ಬೇಕಂದ್ರೆ ಪ್ರಯಾಣ ಹೆಂಗಿರುತ್ತಂತ ನಿಮಗೆ ಗೊತ್ತು, ಇದು ಜೀವನದ ಜರ್ನಿ, ಇದು ಜೀವನದ ಜೊತೆ ಹೋಗ್ತಾ ದಾರಿಲಿ ಹಂಪ್ಸು ಇರುತ್ತೆ, ಬ್ರೇಕ್ಸ್ ಇರುತ್ತೆ, ಎಲ್ಲ ಇರುತ್ತೆ, ಒಂದೊಂದು ಏನು ಅವೆಲ್ಲ ತೊಗೊತಾ ಹೋದ್ರೇ ಜೀವನ. ಸೊ ನಾವು ಸಿನಿಮಾನ ಜೀವನದವಾಗಿ ತಗೊಂಡಿದ್ದೀವಿ, ಚಿಕ್ಕ ವಯಸ್ಸಿಂದ ಶ್ರಮ ಪಟ್ಟಿದ್ದು ಸಿನಿಮಾಗೋಸ್ಕರ. ಸ್ಕೂಲಲ್ಲಿ ಇದ್ದಾಗಿಂದನೇ ಕತೆ ಕವನಗಳು ಬರ್ಕೊಂಡು ಅವ್ರು ಅದರಿಂದ ಮೇಲೆ ಬಂದಿರೋದು ಸಿನಿಮಾ.
ಮಗನನ್ನ ವೈಯಕ್ತಿಕವಾಗಿ ಪ್ರೀತಿಸೋದು ಬೇರೆ, ಮಗ ಮಗನಾಗಿ ಒಂದು ನನ್ನ ಮಗನ ತರಬೇಕು ಅಂತ ಸಿನಿಮಾನ ಯಾವತ್ತೂ ನಾನು ಇದು ಮಾಡಲ್ಲ. ಆ ಪಾತ್ರಕ್ಕೆ ಆ ಹೇರ್ಸ್ ಎಲ್ಲ ಅವ್ನು ಬಿಟ್ಟಿದ್ದಕ್ಕೆ ಆ ಪಾತ್ರ ಬೇಕು ಅಂತ ಮಾಡಿಸ್ತೀನಿ ನಾನು. ಅಷ್ಟು ಬಿಟ್ಟರೆ ನನ್ನ ಮಗನಿಗೋಸ್ಕರ ಒಂದು ಪಾತ್ರ ಅಂತ ನಾನು, ಅಥವಾ ನನ್ನ ತಮ್ಮನಿಗೋಸ್ಕರ ಒಂದು ಪಾತ್ರ ಅಂತನೋ, ಅಥವಾ ನನ್ನ ಇನ್ಯಾರ್ಯಾರಿಗೋಸ್ಕರ ಪಾತ್ರ ಅಂತನೋ ಆ ಥರದ್ದು ಮಾಡಿದ ನಿರ್ದೇಶಕ ನಾನಲ್ಲ. ಸಿನಿಮಾಗೆ ಏನು ಬೇಕೋ ಅಷ್ಟನ್ನೇ ಮಾಡಿಸ್ತೀನಿ. ನಾವು ಇದೇ ಆಗಬೇಕು ಅಂತಂದರೆ ಮಕ್ಕಳ ಮೇಲೆ ಪ್ರಭಾವ ನೋಡೋಣ. ಅವನಿನ್ನು ತುಂಬ ಚಿಕ್ಕವನು, ಅವನಿನ್ನು ಸ್ಕೂಲ್ ಮುಗಿಸಿ, ಹೈಸ್ಕೂಲ್ ಮುಗಿಸಿ, ಕಾಲೇಜ್ ಮುಗಿಸಿ ಅವನು ಬೆಳವಣಿಗೆ ನೋಡಿಕೊಂಡು ನನ್ನ, ಆದರೆ ಅವನು ಒಳ್ಳೆ ಪೊಸಿಷನ್ಗೆ ಬರಬೇಕನ್ನೋದು ಆಸೆ ಇದೆ. ವಿದ್ಯಾವಂತ ಆಗಬೇಕು ಮೊದಲು. ವಿದ್ಯಾವಂತ ಆದರೆ ಅದು ಅದ್ರ ಮುಂದೆ ಇನ್ನೇನೂ ಇಲ್ಲಲ್ಲ. ಇಲ್ಲ, ಈಗ ಕಬ್ಜಾ ಒನ್ ಇನ್ನೂ ಚೆನ್ನಾಗಿ ಥಿಯೇಟ್ರಲ್ಲೆಲ್ಲ ಹೋಗ್ತಿದೆ, ಹಾಲಿಡೇಸ್ ಇದೆ, ಫ್ಯಾಮಿಲಿಗಳು ಬರ್ತಿದ್ದಾರೆ, ತುಂಬ ಖುಷಿ. ಎಲ್ಲ ಚೆನ್ನಾಗಿ ಹೋಗ್ತಿದೆ. ಇನ್ನೂ ಒಂದು ವಾರ ಎರಡು ವಾರ ಇದ್ರ ಕೆಲಸಗಳೇ ಸ್ವಲ್ಪ ರೋಡ್ ಶೋಸ್ ಮಾಡಬೇಕು. ಶಿವಣ್ಣ ಬರ್ತಾ ಇದ್ದಾರೆ, ಇವತ್ತು ನೈಟ್ ಬರ್ತಾರೆ, ಶಿವಣ್ಣ ಅವ್ರಿಗೆ ನಾಳೆ ಸಿನಿಮಾ ತೋರಿಸ್ಬೇಕು. ಇವೆಲ್ಲ ಕೆಲಸಗಳು ಮುಗಿಸಿ ನಾನು ಕೂಡ ಒಂದು 2 ತಿಂಗಳ ಕಾಲ ತೋಟಕ್ಕೆ ಹೋಗಿ ಒಂದು ಒಳ್ಳೆ ಟೀಮ್ ಇಟ್ಕೊಂಡು ಇದನ್ನು ಇನ್ನೂ ಜವಾಬ್ದಾರಿಯಾಗಿ ಮಾಡಬೇಕು. ನಾನು ಬೇರೆ ಬೇರೆ ರಾಜ್ಯದಿಂದ ಯಾರು ಸ್ಟಾರ್ನ ತೊಗೋಬೋದು, ಯಾಕಂತಂದರೆ ಈಗ ಇದು ಪ್ಯಾನ್ ವರ್ಲ್ಡ್ ಸಿನಿಮಾ, ಈಗ ಪ್ಯಾನ್ ಇಂಡಿಯಾ ಅಂತ ಹೇಳಿದ್ವಲ್ಲ, ಇದು ಪ್ಯಾನ್ ವರ್ಲ್ಡ್ ಮಾಡಬೇಕೀಗ. ಅದನ್ನೇನು ಮಾಡಬೇಕು ಅಂತ, ಇದು ನನ್ನ ಮೊದಲನೇ ಸಿನಿಮಾ ಯಾವುದು ಪ್ಯಾನ್ ಇಂಡಿಯಾ. ಇಲ್ಲೇನು ತಪ್ಪುಗಳು ಮಾಡಿದ್ದೀನಿ, ಇದು ಫಸ್ಟ್ ಸಿನಿಮಾದಲ್ಲಿ ಅಂಬೇಗಾಲಡ ಸಿನಿಮಾ ಇದು ನಂದು ಪ್ಯಾನ್ ಇಂಡಿಯಾ ಅಂತಂದಾಗ. ಇಲ್ಲೇನಾದರೂ ಮಿಸ್ಟೇಕ್ಸ್ ಆಗಿದ್ದಾವೆ ಅಂತೆಲ್ಲ ನನ್ನ ಟೀಮ್ನೆಲ್ಲ ಇನ್ನೂ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಒಂದು ನೋಟ್ ಔಟ್ ಮಾಡಿಕೊಂಡು ಇಲ್ಲಾಗಿರೋ ತಪ್ಪುಗಳನ್ನ ಅಲ್ಲೇ ತಿದ್ದುಕೊಂಡು ಇನ್ನೂ ಒಂದು ಹೆಜ್ಜೆ ಮೇಲಕ್ಕಿಡೋ ಪ್ರಯತ್ನ ಮಾಡ್ತೀನಿ. ಸ್ವಲ್ಪ ಟೈಮ್ ತೊಗೊಂಡು ಬಹುಮಾನಗಳು ಸನ್ಮಾನಗಳು ಎಲ್ಲರ ಲೈಫಲ್ಲೂ ಇರ್ತದೆ, ನನ್ನೊಬ್ಬಂದೇ ಲೈಫಲ್ಲ ಸರ್, ಎಲ್ಲರ ಲೈಫಲ್ಲೂ ಇರ್ತದೆ. ಅದೆಲ್ಲ ಒಂದು ಒಂದೇ ನಾಣ್ಯದ ಎರಡು ಮುಖ ಇದ್ದಂಗೆ, ಇದಾದಮೇಲೆ ಅದಾಗುತ್ತೆ, ಅದಾದಮೇಲೆ ಇದಾಗುತ್ತೆ, ಎರಡರಲ್ಲೊಂದು ಆಗುತ್ತೆ ಒಂದು ಅಲ್ವಾ. ಹಂಗಾಗಿ ಅವಮಾನ ಆದಮೇಲೆ ಸನ್ಮಾನ ಆಗುತ್ತೆ, ಇಲ್ಲ ಸನ್ಮಾನ ಆದಮೇಲೆ ಕೆಲವ್ರಿಗೆ ಅವಮಾನ ಆಗುತ್ತೆ. ಹಂಗಾಗಿ ಪ್ರತಿಯೊಬ್ಬರು ಕಷ್ಟಪಟ್ಟರೆ ಒಂದು ಸತ್ಯ ಹೇಳ್ತೀನಿ, ಕಷ್ಟಪಟ್ಟರೇ ಫಲ ಸಿಗೋದು, ಅದು ಅಲ್ಟಿಮೇಟ್ ಸತ್ಯ. ಅದ್ರ ಮಧ್ಯದಲ್ಲಿ ನಾವು ಸತ್ಯವಾಗಿ ನಡ್ಕೋಬೇಕು. ನಮ್ಮ ಆನೆಸ್ಟಿ, ನಮ್ಮ ಟ್ರೂತ್ನೆಸ್ಸು ನಮ್ಮನ್ನು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಒಟ್ಟಾರೆ ಒಂದೇ ಮತ್ತು ನಾವೇನು ಮಾಡ್ತೀವೋ, ನಾವೇನು ಕರ್ಮ ಮಾಡ್ತೀವೋ ಅದು ನಮ್ಮನ್ನು ಫಾಲೋ ಮಾಡುತ್ತೆ. ನಾವೇನು ಕೆಲಸ ಮಾಡ್ತೀವೋ ಅದು ನಮ್ಗೆ ರಿಸಲ್ಟ್ ಕೊಡುತ್ತೆ. ಸೊ ನಾನು ಯಾವತ್ತೂ ಕರ್ಮದ ಮೇಲೆ ನಡೆಯೋನು, ಕೆಲಸದ ಮೇಲೆ ನಡೆಯೋನು, ಹಾರ್ಡ್ ವರ್ಕಲ್ಲಿ ನಡೆಯೋನು. ನಾನು ನನ್ನ ಕೆಲಸನೇ ನಂಗೆ ರಿಸಲ್ಟ್ ಕೊಡುತ್ತೆ ಅಷ್ಟೇ. ಅದೊಂದು ದೊಡ್ಡ ಚಾಲೆಂಜ್ ಅದು, ಎಲ್ಲ ಫ್ಯಾನ್ಸ್ನೂ ಮೆಚ್ಚಿಸೋದಿದೆಯಲ್ಲ. ಕಬ್ಜಾ 2 ಖಂಡಿತವಾಗ್ಲೂ ನೀವೇನು ಅಂದ್ಕೊಂಡಿದ್ದೀರಿ, ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ದೀರಿ ಅದೆಲ್ಲದರ ಮೇಲೆ ಇರುತ್ತೆ. ಎಲ್ಲೋ ನಾನು ಈಗಲೇ ಹೇಳ್ಬಿಟ್ರೆ ಎಲ್ಲೋ ಒಂದು ಕಡೆ ನನಗೇನೆ ತಿರು ನೀವು ಕಟ್ಟಾಕ್ದಂಗೆ ಆಗುತ್ತೆ. ನಾನು ಇಷ್ಟು ಹೇಳ್ಬಿಟ್ಟಿದ್ದೆ ಅಷ್ಟರಲ್ಲೇ ಇರಬೇಕು ಅಂತ ನನ್ನ ಫ್ರೀ ಆಗಿಬಿಡಿ. ಖಂಡಿತ ನಾನು ಒಂದು ಪ್ರಾಮಿಸ್ ಮಾಡ್ತೀನಿ, ಗ್ಲೋಬಲಿ ನೆಕ್ಸ್ಟ್ ಲೆವೆಲ್ ಸಿನಿಮಾ ಮಾಡ್ತೀನಿ. ನೆಕ್ಸ್ಟ್ ಲೆವೆಲ್ ನಾನು ಹೇಳಿದ್ನಲ್ಲ, ಇದು ನನ್ನ ಮೊದಲನೇ ಸಿನಿಮಾ. ನಾನೇ ಪ್ರೊಡ್ಯೂಸರ್ ಆಗಿ, ನಾನೇ ಡೈರೆಕ್ಟರ್ ಆಗಿ, ಕೆಲವು ಹೆಜ್ಜೆಗಳು ಅಲ್ಲಿ ಇಲ್ಲಿ ನಾವು ಆಡಿಯನ್ಸ್ ಗೊತ್ತಾಗಲ್ಲ ಇದು, ನಾನು ಎಲ್ಲೆಲ್ಲೆಲ್ಲಿ ತಪ್ಪು ಹೆಜ್ಜೆ ಇಟ್ಟಿದ್ದೀನಿ ಅಂತ ನನಗೆ ಗೊತ್ತಾಗ್ತದೆ. ಸೊ ಅದನ್ನೆಲ್ಲ ಹೆಂಗೆ ತಿದ್ಕೋಬೇಕು, ಅದನ್ನು ತಿದ್ದುಕೊಂಡು ಇನ್ನೂ ನೆಕ್ಸ್ಟ್ ಲೆವೆಲ್ ನಿಮಗೆ 2 ಅಂತ ಕೊಡ್ತೀನಿ. ಈ 7 ಲ್ಯಾಂಗ್ವೇಜ್ ಸಿನಿಮಾ ತೆಗೆಯೋದಕ್ಕೆ ಭಾಳ ಕಷ್ಟಪಡ್ತೇವೆ, ಅಂದರೆ ಪ್ರೊಡಕ್ಷನ್ ನೋಡ್ಕೊಳ್ಳೋದು ಮತ್ತು ಅವರು ಡೈರೆಕ್ಷನ್ ಕಡೆ ಎಲ್ಲ ಭಾಳ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ನನ್ನ ಕಡೆಯಿಂದ ಆಗಿದ್ದ ಸಹಾಯ ನಾನು ಮಾಡಿದೆ, ನನ್ನ ಕರ್ತವ್ಯ ಅಲ್ವಾ. ಅವರು ಒಳ್ಳೇದು ಮಾಡಿದ್ರು, ಅವ್ರು ಕೆಟ್ಟದ್ರಲ್ಲೂ ನಮ್ಮದು ಪಾಲಿರುತ್ತೆ. ಸೊ ಹಾಗಾಗಿ ಅವ್ರ ಶ್ರಮದಲ್ಲಿ ನಂದೊಂದು ಸ್ವಲ್ಪ ನಾನು ಸಹಾಯ ಮಾಡಿದ್ದೀನಿ. ಮಕ್ಕಳಿದ್ದಾರೆ, ಮಕ್ಕಳು ನೋಡ್ಕೊಂಡು ಮತ್ತು ಅವ್ರನ್ನ ನೋಡ್ಕೊಳೋದು ಮತ್ತು ಆಫೀಸ್ ಕಡೆ ಏನಿದೆ ಅಕೌಂಟ್ಸು ಇನ್ನೊಂದು, ಯಾಕಂದರೆ ಎಲ್ಲ ಕಡೆ ಅವ್ರು ನೋಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ನಾನು ಪ್ರೊಡಕ್ಷನ್ ಹ್ಯಾಂಡ್ಲ್ ಮಾಡ್ಕೊಂಡು ನನಗೆ ಅವರೇ ಗುರು, ಅವರಿಂದಲೇ ನಾನು ಕಲಿತಿದ್ದು. ಏನೇನು ಸುದ್ದಿ ಆಗಿದೆಯೋ ಅದ್ರ ಬಗ್ಗೆ ನಾನು ಕಿವಿ ಕೊಡಲ್ಲ. ಪವನ್ ಸರ್ನ ಮೀಟ್ ಆಗಿರೋದು ಸತ್ಯ, ಅದಕ್ಕೆ ನಾನಾ ಕಾರಣಕ್ಕೆ ಮೀಟ್ ಆಗಿದ್ದೀನಿ. ಅದನ್ನು ಸಿನಿಮಾ ಮಾಡ್ತಾರೆ ಅದು ಇದು ಅಂತೆಲ್ಲ ಹೇಳಿ ಓವರ್ ಎಕ್ಸ್ಪೆಕ್ಟೇಷನ್ ಮಾಡಿಸಿ ಅದೆಲ್ಲ ಮಾಡೋದು ನನ್ನ ಪ್ರಕಾರ ಅದು ತಪ್ಪು, ಅದು ತಪ್ಪು. ನಾನು ಅಮಿತಾಬ್ ಸರ್ ಮೀಟ್ ಆಗಿದ್ದೀನಿ ಅಂದ್ಬಿಟ್ಟು ಅವ್ರ ಜೊತೆ ಸಿನಿಮಾ ಮಾಡ್ತೀನಿ, ಅಥವಾ ಸೂರ್ಯ ಸರ್ ಮೀಟ್ ಆಗಿದ್ದೀನಿ ಅಂದ್ಬಿಟ್ಟು ಅವ್ರ ಜೊತೆ ಸಿನಿಮಾ ಮಾಡ್ತೀನಿ, ಹಂಗೆಲ್ಲ ಹೇಳಬಾರ್ದು. ನಾನಾ ಕಾರಣಕ್ಕೆ ಮೀಟ್ ಆಗಿರ್ತೀವಿ ಅಲ್ವಾ. ಸೊ ಈಗ ಪಾರ್ಟ್ 2 ನನ್ನ ಮೇಲಿರೋ ಜವಾಬ್ದಾರಿ, ಮುಂದಿನ ದಿನಗಳಲ್ಲಿ ಯಾರೆಲ್ಲ ನಟರಿರ್ತಾರೆ ಅನ್ನೋದನ್ನು ಕೂಡ ನಾನು ಹೇಳಿಕೊಂಡು ಜವಾಬ್ದಾರಿಯಾಗಿ ಸಿನಿಮಾ ಮಾಡ್ಕೊಂಡು ಹೋಗ್ತೀನಿ. ಕಬ್ಜಾ ಸಿನಿಮಾ ರಿಲೀಸ್ ಆಗಿದೆ, ಎಲ್ಲರೂ ನೋಡಿದ್ದೀರಾ. ನಮ್ಮ ಯಜಮಾನ್ರು ಮೊದಲನೇ ಸಿನಿಮಾಯಿಂದ ಇದೇ ರೀತಿ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ, ಇನ್ನು ಮುಂದೇನೂ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಕಬ್ಜಾ ಸಿನಿಮಾ ಇವತ್ತು ಪ್ಯಾನ್ ಇಂಡಿಯಾ ಸಿನಿಮಾ ಎಲ್ಲ ಭಾಷೆಗಳಲ್ಲಿ, ಎಲ್ಲ ರಾಜ್ಯಗಳಲ್ಲಿ, ಎಲ್ಲ ದೇಶಗಳಲ್ಲಿ ಚೆನ್ನಾಗಿ ಜನ ಮುಗಿಬಿದ್ದು ನೋಡ್ತಿದ್ದಾರೆ. ಯಾರು ನೋಡಿಲ್ಲ ಬೇಗ ಥಿಯೇಟ್ರ್ ಒಂದು ಸಿನಿಮಾ ನೋಡಿ. ನಿಮ್ಮ ಆಶೀರ್ವಾದಕ್ಕೆ ಕಾಯ್ತಾ ಇರ್ತೀನಿ, ನಿಮ್ಮ ಆಶೀರ್ವಾದ ಸದಾ ಇರಲಿ. ಕಬ್ಜಾ 2 ಆದಷ್ಟು ಬೇಗನೆ ಮಾಡ್ತೀನಿ. ಥ್ಯಾಂಕ್ ಯು.